ಇನ್ನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಾಂನ ನಿಮಿಷಾಂಬ ದೇವಸ್ಥಾನದ ಬಾಗಿಲನ್ನು ಕೂಡ ಬಂದ್ ಮಾಡಲಾಗಿದೆ. ಪ್ರತಿದಿನ ರಾತ್ರಿ 8:30 ತನಕ ನಿಮಿಷಾಂಬ ದೇಗುಲದಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರ್ತಾ ಇತ್ತು. ಆದರೆ ಇವತ್ತು ಗ್ರಹಣದ ಹಿನ್ನೆಲೆಯಲ್ಲಿ 6 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ನಾಳೆ ಭಾನುವಾರ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನದ ಬಾಗಿಲು ತೆರೆದು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇವಸ್ಥಾನದ ಶುದ್ಧಿ ಕಾರ್ಯವನ್ನು ಮಾಡುವುದರ ಬಗ್ಗೆ ತಿಳಿಸಿದ್ದಾರೆ. ಈ ಬಗ್ಗೆ ಕೂಡ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲಾ ದೇವಸ್ಥಾನಗಳು ಕೂಡ ಒಂದಷ್ಟು ಪೂಜಾ ವಿಧಿವಿಧಾನಗಳು ಇರ್ತವೆ. ಅದೇ ರೀತಿಯಾಗಿ ನನ್ನದೀಗ ಶ್ರೀರಂಗಪಟ್ಟಣದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ನಿಮಿಷಾಂಬ ದೇವಸ್ಥಾನದಲ್ಲಿದ್ದೀನಿ. ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು, ಇವತ್ತು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರ ಸಂಖ್ಯೆಯು ಕೂಡ ಹೆಚ್ಚಾಗಿದೆ. ಯಾಕಂದರೆ ಗ್ರಹಣದ ಸಂದರ್ಭದಲ್ಲಿ ಗ್ರಹಣಕ್ಕೂ ಮುನ್ನ ದೇವರ ದರ್ಶನ ಮಾಡಿದ್ರೆ ಒಂದಷ್ಟು ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿ ಇದೆ. ಆ ನಿಟ್ಟಿನಲ್ಲಿ ನಿಮಿಷಾಂಬ ದೇವಿಯ ದರ್ಶನಕ್ಕೆ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಇವತ್ತು ಅಂದರೆ ಪ್ರತಿದಿನವೂ ಕೂಡ ನಿಮಿಷಾಂಬ ದೇವಸ್ಥಾನ ರಾತ್ರಿ 8:00 ಕೂಡ ತೆಗೆದಿರ್ತಿತ್ತು. ಮತ್ತು ಭಕ್ತರಿಗೂ ಸಹ 8:00 ಏನು ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಇತ್ತು. ಆದರೆ ಇವತ್ತು ರಾತ್ರಿ ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ 6 ಗಂಟೆಗೆ ಈ ಒಂದು ದೇವಸ್ಥಾನದಲ್ಲಿ ದರ್ಶನಕ್ಕೆ ಅಂದರೆ ದರ್ಶನದ ವ್ಯವಸ್ಥೆ ಇಲ್ಲ. 6 ಗಂಟೆಗೆ ಸಹ ದೇವರ ದರ್ಶನವನ್ನು ನಿಲ್ಲಿಸಿ ಏನು ಬಾಗಿಲನ್ನು ಕ್ಲೋಸ್ ಮಾಡಲಾಗುವಂಥದ್ದು. ಆ ನಿಟ್ಟಿನಲ್ಲಿ ಭಕ್ತರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಈ ಒಂದು ಚಂದ್ರಗ್ರಹಣ ಮಧ್ಯರಾತ್ರಿ 1:05 ಕಾಣಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಅಂದರೆ ನಿಮಿಷಾಂಬ ದೇವಸ್ಥಾನದಲ್ಲಿ ಯಾವುದೇ ರೀತಿಯಂಥ ವಿಶೇಷ ಆಚರಣೆಗಳ್ಯಾವೂ ಇಲ್ಲ. ನಾಳೆ ಅಂದರೆ ಭಾನುವಾರ ಬೆಳಗ್ಗೆ ಎಂದಿನಂತೆ 6 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಒಂದಷ್ಟು ಶುದ್ಧಿ ಕಾರ್ಯಗಳ ನಡೆಸಿ ಎಂದಿನಂತೆ ಪೂಜೆ ನಡೆಸಲಾಗುತ್ತೆ. ಆದರೂ ಅದನ್ನು ಹೊರತುಪಡಿಸಿದಾಗೆ ಯಾವುದೇ ರೀತಿಯಂತಹ ವಿಶೇಷ ಆಚರಣೆ ಚಂದ್ರಗ್ರಹಣದ ಪ್ರಯುಕ್ತ ನಿಮಿಷಾಂಬ ದೇವಸ್ಥಾನದಲ್ಲಿ ಇಲ್ಲ. ಇದರ ಜೊತೆಗೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಮೇಲುಕೋಟೆಯ ಏನು ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಇದೇ ಆಚರಣೆ ಕೂಡ ಇರುವಂಥದ್ದು. ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಚಂದ್ರಗ್ರಹಣದ ಸಂಬಂಧವಾಗಿ ಯಾವುದೇ ಆಚರಣೆ ಇಲ್ಲ. ಎಂದಿನಂತೆ ಇವತ್ತು 6 ಗಂಟೆಗೆ ದೇವಸ್ಥಾನದ ಬಾಗಿಲನ್ನು ಅಲ್ಲೂ ಕೂಡ ಕ್ಲೋಸ್ ಮಾಡಲಾಗುತ್ತೆ. ನಾಳೆ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನದ ಶುದ್ಧೀಕರಣ ನಡೆಸಿ ದೇವರಿಗೆ ಒಂದು ಪೂಜೆಯನ್ನು ಮಾಡುವ ಮೂಲಕವಾಗಿ ಈ ಒಂದು ಎಂದಿನಂತೆ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಮಾಡಲಾಗುವಂಥದ್ದು. ಒಟ್ಟಾರೆ ಹೇಳಿದ್ರೆ ಪ್ರತಿ ಬಾರಿ ಗ್ರಹಣ ಬಂದಂಥ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ದೇವಸ್ಥಾನಗಳಲ್ಲಿ ಇರ್ತಾ ಇತ್ತು. ಯಾಕಂದರೆ ಗ್ರಹಣ ದೇವಸ್ಥಾನದ ಕ್ಲೋಸಿಂಗ್ ಟೈಮ್ಗೂ ಮುಂಚೆನೂ ಕೂಡ ಬರ್ತಾ ಇದರಿಂದಾಗಿ ಗ್ರಹಣದ ಆಚರಣೆಯನ್ನು ದೇವಸ್ಥಾನದಲ್ಲಿ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿ ಮಧ್ಯರಾತ್ರಿ 1 ಗಂಟೆಗೆ ಬಂದಿರೋದ್ರಿಂದಾಗಿ ಯಾವುದೇ ಗ್ರಹಣದ ಆಚರಣೆ ಈ ದೇವಸ್ಥಾನದಲ್ಲಿ ಇಲ್ಲ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.